हेलो स्टूडेंट्स, इदु बेंगलुरु नॉर्थ यूनिवर्सिटी के मैनेजमेंट अकाउंटिंग 2021 क्वेश्चन पेपर क्वेश्चन केळिदने 6 मार्क्स के एल्लरू तुम्बा हेवी प्रॉब्लम इदु अंत अंदुकोंडिद्दारे तुम्बा सिंपल क्वेश्चन ऑलरेडी सॉल्व माडिदीनि ओकेना आद्रे नानु एक्सप्लेन माड्तीनि क्लीन आगि अदु मुंचे फस्ट क्वेश्चन ओदोण क्वेश्चन एनिदे अंत हेळिद्रे फस्ट क्वेश्चन अल्लि एनेनिदे अंत हेळिद्रे From the following, you are required to find out cash generated from operations of G Limited. The company had a profit of 3,50,000 for the year ended March 2021. After considering the following, after considering and the profit value well minus madidare, depreciation on building, depreciation on plant of the year, goodwill written off, loss on sale of machine anta helidare. ಹಾಗೆ ಕೆಲವು ಕರೆಂಟ್ ಅಸೆಸ್ ಕರೆಂಟ್ ಲೈಬಿಲಿಟೀಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 2020-21. ಈಗ ನಾವು ಇಷ್ಟು ಪ್ರಾಬ್ಲಮ್ ನ ಓದ್ಕೊಂಡ್ವಿ. ಇದರಲ್ಲಿ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು, ಕರೆಂಟ್ ಲೈಬಿಲಿಟಿ ಯಾವ್ದ್ಯಾವ್ದು, ಫಸ್ಟ್ ಇದನ್ನ ಫಸ್ಟ್ ಏನ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಸ್ಟಾಕ್ ಕರೆಂಟ್ ಅಸೆಟ್, ಕ್ಯಾಶ್ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಅನ್ನ ನೀವು ಕರೆಂಟ್ ಅಸೆಟ್ ಅಂತ ಕರಿಬೇಡಿ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಕ್ಯಾಶ್ ಅನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಎಂಡ್ ಲಾಸ್ಟ್ ಅಲ್ಲಿ ತಗೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕ್ಯಾಶ್ ಅನ್ನ ಇಲ್ಲಿ ಆಡ್ ಮಾಡಕ್ ಹೋಗ್ಬೇಡಿ, ತಗೊಳಕ್ ಹೋಗ್ಬೇಡಿ. ಅಲ್ಲಿಗೆ ಕ್ಯಾಶ್ ಬಿಟ್ಬಿಡ್ಬೇಕು. ಅವನ್ ಬೇಕು ಅಂತ ನಿಮಗೆ ಓಕೆನಾ ತಪ್ಪು ಮಾಡ್ಲಿ ಅಂತಾನೆ ಕ್ಯಾಶ್ ಕೊಟ್ಟಿದ್ದಾನೆ. ಕ್ಯಾಶ್ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಡೆಟಾಸ್ ಇಸ್ ಎ ಕರೆಂಟ್ ಅಸೆಟ್, ಕ್ರೆಡಿಟಾಸ್ ಇಸ್ ಎ ಕರೆಂಟ್ ಲಯಬಿಲಿಟಿ, ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಇಸ್ ಎ ಕರೆಂಟ್ ಲಯಬಿಲಿಟಿ, ಬಿಲ್ಸ್ ಪೇಬಲ್ ಕರೆಂಟ್ ಲಯಬಿಲಿಟಿ, ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್. ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ನಲ್ಲಿ ನೆಟ್ ಪ್ರಾಫಿಟ್ ಎಷ್ಟಿದೆ, 3,50,000 ಇದೆ. ಇದರಲ್ಲಿ ಯಾವ್ದ್ಯಾವ್ದು ನಾನ್ ಕ್ಯಾಶ್ ಐಟಮ್ಸ್, ಯಾವ್ದ್ಯಾವ್ದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಮೊದಲನೇದು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ, ಎರಡೂ ಕೂಡ ಇನ್ ಏನದು ನಾನ್ ಕ್ಯಾಶ್ ಅಥವಾ ನಾನ್ ಆಪರೇಟಿಂಗ್, ಆಪರೇಟಿಂಗ್ ಅದು ಬಟ್ ನಾನ್ ಕ್ಯಾಶ್ ಯಾರಿಗೂ ಕೊಡಲ್ಲ ನೀವು ಡಿಪ್ರಿಸಿಯೇಷನ್ ಆದ್ರೆ. ಇನ್ನೊಂದು ಗುಡ್ ವಿಲ್ ರಿಟರ್ನ್ ಆಫ್, ಸೊ ಗುಡ್ ವಿಲ್ ರಿಟರ್ನ್ ಆಫ್ ಕೂಡ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಇಸ್ ಎ ನಾನ್ ಆಪರೇಟಿಂಗ್, ಅದು ಯಾಕೆಂದ್ರೆ ಇಟ್ ಈಸ್ ನಾಟ್ ಯುವರ್ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಟು ಸೆಲ್ ಮಷಿನರಿ, ಸೊ ದೇರ್ ಫೋರ್ ಅದನ್ನು ಕೂಡ ನಾವು ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಅಂತ ತಗೊಂಡಿರ್ತೀವಿ. ಈಗ 26,000, 8,000, 6,000, 8,000, 42,000, 3,5 ಲಕ್ಷಕ್ಕೆ ಆಡ್ ಮಾಡಿದ್ರೆ ನಮ್ಗೆ 392,000 ಬರ್ತಾ ಇದೆ. ಇದಕ್ಕೆ ನಾವು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಚೇಂಜಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡಬೇಕು. ಅದನ್ನ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು, ಯಾವ್ಯಾವ ಐಟಮ್ಸ್ ನ ಆಡ್ ಮಾಡಬೇಕು, ಯಾವ್ಯಾವ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದೆ 2020-21. 20 ಜಾಸ್ತಿ ಇದ್ದು 21 ಕಡಿಮೆ ಇದ್ರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಅದೇ ತರ ಕರೆಂಟ್ ಲಯಬಿಲಿಟಿ ಏನಾದ್ರೂ ಇನ್ಕ್ರೀಸ್ ಆಗಿದ್ರೆ, 2020-21 ಇನ್ಕ್ರೀಸ್ ಆಗಿದ್ರೆ ಕರೆಂಟ್ ಲಯಬಿಲಿಟಿ ಅಂತ ಐಟಮ್ ಎಲ್ಲ ಆಡ್ ಮಾಡ್ತೀವಿ. ನಮ್ಮ ಹತ್ರ ಮೊದಲನೇ ಪಾಯಿಂಟ್ ಡೆಟಾರ್ಸ್ ಅಂತ ಇದೆ. ನೋಡಿ, ಡೆಟಾರ್ಸ್ ಕಡಿಮೆ ಆಗಿದೆ, ಯಾಕೆ ಅಂದ್ರೆ 2020 1,10,000 ಇತ್ತು, 21 94,000 ಆಗಿದೆ, ಕಡಿಮೆ ಆಗಿದೆ, 16,000 ಕಡಿಮೆ ಆಗಿದೆ. ಹಾಗೆ ಕ್ರೆಡಿಟಾರ್ಸ್ 90,000 ಇದೆ, ಓಕೆನಾ, 1,00,000 ಆಗಿದೆ. ಯಾವಾಗ್ಲೂ ಅಷ್ಟೇ, ಡೆಟಾರ್ ಕರೆಂಟ್ ಅಸೆಟ್ ಆದ್ರೆ ಕ್ರೆಡಿಟಾರ್ ಏನಾಗಿರುತ್ತೆ, ಕರೆಂಟ್ ಲಯಬಿಲಿಟಿ ಆಗುತ್ತೆ. ಸಿ, ಕರೆಂಟ್ ಅಸೆಟ್ ಡಿಕ್ರೀಸ್ ಆದಾಗ ನಾವು ತಗೊಂಡಿದ್ದೀವಿ. ಇದೇ ಕ್ರೆಡಿಟಾರ್ಸ್ ನೋಡಿ, 90,000 ಇಂದ 1,00,000 ಆಗಿದೆ, ಅಂದ್ರೆ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಏನಾದ್ರೂ ಇದ್ರೆ ಅವನ್ನ ತಗೊಂಡಿದ್ದೀವಿ. ಸೊ ಅಲ್ಲಿಗೆ ಕ್ರೆಡಿಟಾರ್ಸ್ 10,000 ರುಪೀಸ್ ಇನ್ಕ್ರೀಸ್ ಆಗಿದೆ, 10,000 ಟೋಟಲ್ ಮಾಡಿದ್ರೆ 26,000. ಇನ್ನು ಉಳಿದಿರೋವೆಲ್ಲ ಏನಾಗಿದೆ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಮತ್ತೆ ಡಿಕ್ರೀಸ್ ಇನ್ ಕರೆಂಟ್ ಲೈ. ನೋಡಿ, ಇಲ್ಲಿ ಏನ್ ಆರೋ ಮಾರ್ಕ್ ಹಾಕಿರ್ತೀರಾ, ಇದೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಬಂದ್ಬಿಡ್ತೀವಿ. ಫಸ್ಟ್ ಆಡ್ ಮಾಡೋದು ಯಾವ್ದು, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲೈ ಆಡ್ ಮಾಡಬೇಕು. ಇದೊಂದು ಮ್ಯಾಪ್ ಇಟ್ಕೊಳ್ಳಿ. ಲೆಸ್ ಏನ್ ಮಾಡ್ತೀವಿ, ಇದಕ್ಕೆ ಆಪೋಸಿಟ್, ಇನ್ಕ್ರೀಸ್ ಇನ್, ಇಲ್ಲಿ ಡಿಕ್ರೀಸ್ ಇದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿ ಇನ್ಕ್ರೀಸ್ ಇದೆ, ಇಲ್ಲಿ ಡಿಕ್ರೀಸ್ ಮಾಡಿದ್ವಿ. ಕ್ವಶನ್ ಅಲ್ಲಿ ಸ್ಟಾಕ್ 1,40,000 ಇಂದ 1,70,000 ಆಗಿದೆ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ 30,000 ಇನ್ಕ್ರೀಸ್ ಆಗಿದೆ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಇಸ್ ಎ ಕರೆಂಟ್ ಲಯಬಿಲಿಟಿ, ಲಯಬಿಲಿಟಿ ಏನಾಗಿದೆ, ಡಿಕ್ರೀಸ್ ಆಗಿದೆ, 10,000 ಇಂದ 6,000. ಹಾಗೆ ಬಿಲ್ಸ್ ಪೇಬಲ್ ಕರೆಂಟ್ ಲಯಬಿಲಿಟಿ
80,000 to 70,000 decrease in current liability. Bills receivable is a current asset. 80,000 in the increase agide 1,06,000 26,000. Total madidre 70,000 bartha ide. Ee 70,000 na yen madbeku minus madidre idrinda namage yes bartha ide 3,48,000 cash from operations anta barutte. Idan madidre 6 marks barutte. Daimittu clean age practice maadi. Okay na yavade kaaranakku cash na ee increase decrease current asset current liability tagolak hogbedi. Aste ineenu illa. Okay na? Thank you so much.